ಕೈಬಿಟ್ಟಿದ್ದಕ್ಕೆ ತೀವ್ರವಾಗಿ ಅಸಮಾಧಾನ ಆಗಿದ್ದಾರೆ, ಬೇಸರ ಆಗಿದೆ. ಅವ್ರು ಹೇಳ್ತಿರುವಂಥದ್ದು ನಂದು ಕಾಂಗ್ರೆಸ್ದು ಸಂಬಂಧ ಮುಗೀತು ಅಂತ. ನೋಡಿ, ನಮ್ಮ ಇಬ್ರಾಹಿಂ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿದ್ದಾಗ ಮಂತ್ರಿ ಇದ್ದವರು. ಇಬ್ರಾಹಿಂ ಕಾಲದಲ್ಲಿ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅವ್ರಿಗೆ ಇರುವಂಥ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎ ತೆಗೆದು ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸಿದ್ರು. ಸೋತ ಮೇಲೂ ಕೂಡ ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟಸ್ ಕೊಟ್ಟು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಮಾಡಿದ್ದವರು. ಎರಡು ಬಾರಿ ಎಮ್ ಎಲ್ ಸಿ ಕಂಟಿನ್ಯೂಸ್ ಕೊಟ್ಟಿದ್ರು ಅವ್ರಿಗೆ. ಸೊ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಎಲ್ಲೋ ಮೊನ್ನೆ ಸ್ವಲ್ಪ ಮುನ್ಸ್ಕೊಂಡು ಬರಲಿಲ್ಲ ಅಷ್ಟೇ ಬೈ ಎಲೆಕ್ಷನ್ಗಳಿಗೆ. ಕೆಲಸ ಮಾಡಿದ್ದಾರೆ, ಸ್ವಲ್ಪ ಮುನ್ಸ್ ಇದ್ದೇ ಇರ್ತದೆ, ನಾನೇನು ಹೇಳಕ್ಕಾಗಲ್ಲ. ಖಂಡಿತ ಅವರು ನಮ್ಮ ಸ್ನೇಹಿತರು, ನಮಗೆಲ್ಲ ಒಳ್ಳೇದು ಬಯಸಿದ್ದಾರೆ, ಪಕ್ಷದಲ್ಲಿ ದುಡಿದಿದ್ದಾರೆ. ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಒಂದು ಇನ್ನೊಂದು ಆರೋಪ ಮಾಡಿದ್ರು ಸರ್, ದುಡ್ಡಿದ್ದವರಿಗೆ ಮಾತ್ರ ಕಾಂಗ್ರೆಸ್ನಲ್ಲಿ ಮಣೆ ಹಾಕ್ತಾ ಇದಾರೆ ಅನ್ನೋ ಒಂದು ಆರೋಪನ ಮಾಡಿದ್ರು. ಇಲ್ಲಿ ಕೆಲವು ಟೈಮಲ್ಲಿ ಎಂತೆಂಥವ್ರು ಮಾತಾಡ್ತಾರೆ ಸರ್, ಬಾಡಿ ಲ್ಯಾಂಗ್ವೇಜ್ ಕೂಡ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಹೋಗೋ ಯಾವ ರೀತಿ ಆಗ್ತಾ ಇದೆ ನೋಡ್ತಾ ಇದ್ದೀರಿ. 80 ಇದ್ದವರು 100 ಇದ್ದವರು 80ಕ್ಕೆ ಬಂದರು, 2023ಕ್ಕೆ ಎಷ್ಟಕ್ಕೆ ಬರ್ತಾರೆ ನೋಡಿ. ಜೊತೆಗೆ ಈಗ ಅವರು ಗೊಂಗಲ್ಲಿದ್ದಾರೆ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ, ಹಂಗೆ ಇರಲಿ ಅಂತ ಹೇಳಿದ್ರು ಸರ್. ಯಡಪ್ಪ ಅವರು ಕಾಂಗ್ರೆಸ್ ಪಾರ್ಟಿ ಮೆಂಬರ್, ಅವರು ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಎಮ್ ಎಲ್ ಸಿ ಮಾಡಿದೆ. ಸ್ವಲ್ಪ ನೋವು ಇರ್ತದೆ, ನೋವಲ್ಲಿ ಮಾತಾಡೋದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೊಳ್ಳೋದು. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು. ಇನ್ನೊಂದು, ಸಿದ್ದರಾಮಯ್ಯ ಅವರು ತಬ್ಬಲಿ ಆಗಿದ್ದಾರೆ ಪಕ್ಷದಲ್ಲಿ ಅಂತ ಹೇಳಿದ್ದಾರೆ. ಯಾರು ಇಬ್ರಾಹಿಮು ತಬ್ಲಿ ಇಲ್ಲ, ನಾನು ತಬ್ಲಿ ಇಲ್ಲ, ಸಿದ್ದರಾಮಯ್ಯನೂ ತಬ್ಲಿ ಇಲ್ಲ, ನಾವೆಲ್ಲ ಒಂದೇ. ನಿಮ್ಮ ಪಾದಯಾತ್ರೆಗೆ ಒಂದು ಕರೋನಾ ಜಾಸ್ತಿ ಆಗ್ತಾ ಇದೆ ಅಂತ ಒಂದು ಅಡೆತಡೆ ತಂದ್ರು, ಈಗ ನಿನ್ನೆ ರೇಸ್ ನಡೆಸಿದ್ದಾರೆ ಸರ್. ಇಲ್ಲ, ನಾನೇ ಅದನ್ನ ಟ್ವೀಟ್ ಮಾಡಿದ್ದೀನಿ. ಯಾಕಂದ್ರೆ ಪಾಪ ನಮ್ಮ ಪಾದಯಾತ್ರೆಗೂ ರೇಸ್ ಕೋಸ್ಗೂ ಈಗ ಎಲ್ಲ ಕೇಸ್ ಹಾಕೋರು, ನಮ್ಮೆಲ್ಲ ಕೇಸ್ ಹಾಕಿ ಎಲ್ಲ ಲೀಡರ್ಗಳ ಮೇಲೆಲ್ಲ ದೇಶಕ್ಕೆ ರಾಜ್ಯಕ್ಕೆ ಓಸ್ಕರ ನಾವು ಹೋರಾಟ ಮಾಡಿದ್ರೆ ನಮ್ಮೆಲ್ಲ ಕೇಸ್ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಚೀಫ್ ಮಿನಿಸ್ಟರ್, DGP ಸ್ವಲ್ಪ ಕಣ್ಣಾಯಿಸ್ಲಿ, ಹೋಮ್ ಮಿನಿಸ್ಟರ್ ಮೂರು ಜನನು ಸ್ವಲ್ಪ ಕಣ್ಣಾಯಿಸ್ಲಿ ಅಂಥೇಳಿ. ಇನ್ನೂ ಬೇಕಾದಷ್ಟು ಇದೆ. ಇಡೀ ಸ್ಟೇಟಲ್ಲಿ ಎಲ್ಲ BJP ಲೀಡರ್ಸು ಏನೇನು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು, ಯಲಂಕ ಇರ್ಬೋದು, ಹೊನ್ನಳ್ಳಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕಡೆ ಬೇಕಾದಷ್ಟೆಲ್ಲ ಇದೆ. ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂಸಿ ಎಲ್ಲ ಇದೆ, ಅದೆಲ್ಲ ರಿಪೋರ್ಟ್ಸ್ ಎಲ್ಲ ಇದೆ. ನೋಡೋಣ ಸರ್ಕಾರ ಏನು ಕ್ರಮ ಕೈಗೊಳ್ತದೆ, ನೋಡೋಣ. ಆಮೇಲೆ ಕೋರ್ಟ್ ಸಬ್ಮಿಟ್ ಮಾಡೋದು ಎಲ್ಲಿಗೆ ಮಾಡೋದು ಕೆಲವು ಮಾಡ್ತಾರೆ. ಸರ್ಕಾರ ಹೇಳ್ಬೇಕ್ರಿ, ಸರ್ಕಾರ ಪಾರ್ಟ್ ಆಫ್ ರೇಸ್ ಕೋರ್ಸ್. ಸರ್ಕಾರದ ಅಧಿಕಾರಿಗಳು ಬೋರ್ಡು ಮ್ಯಾನೇಜ್ಮೆಂಟಲ್ಲಿ ಇದ್ದಾರೆ, ರೇಸು ನಡೆಸ್ತಾ ಇದ್ದಾರೆ. ತಪ್ಪೋ ಸುಳ್ಳೋ ಅದೆಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ. ಸುಮ್ಮನೆ ನಮ್ಮ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡಿ ಸ್ವಲ್ಪ ಸರ್ಕಾರನೇ ನಡೆಸ್ತಾ ಇರೋ ರೇಸ್ ಅಲ್ವಾ, ಅದನ್ನ ಸ್ವಲ್ಪ ಕಣ್ಣಾಯಿಸಿ ಅಂತ ಹೇಳಿದ್ದೀನಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ TV ಡಿಜಿಟಲ್ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.